ವರ್ಷಗಳ ಕಾಲ ಸಂಸದನಾಗಿದೆ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ದು 20 ತಿಂಗಳು. ನಿರಂತರವಾಗಿ ಜನರ ಮಧ್ಯದಲ್ಲಿದ್ದೆ, ಜನರ ಸಮಸ್ಯೆನ ಫೋನ್ ನ ಮುಖಾಂತರ ಆದ್ರೂ ಕೇಳಿ ವಾಪಸ್ ಮಾಡಿ ಹೇಳ್ತಾ ಇದ್ದೆ. ಆದರೆ 10 ವರ್ಷಗಳ ಕಾಲ ಸಂಸದರು ಬರಲಿಲ್ಲ ಅಂತ ಏನು ಮೊನ್ನೆ ಚರ್ಚೆ ಆಯ್ತಲ್ಲ, ಅದಕ್ಕೆ ನಂದು ಪ್ರಶ್ನೆ ಇಷ್ಟೇ, ನಾಯಕರ ಹೆಸರಲ್ಲಿ ಮತವನ್ನು ಕೇಳಿ ಗೆದ್ದು ಹೋದಾಗ ಅವ್ರು ಗೆದ್ದವರಿಗೆ ಮನಸ್ಸಿಗೆ ಬರ್ತದೆ ಏನಂದ್ರೆ, ನಂಗೆ ಕೊಟ್ಟದ್ದೆಲ್ಲ ಓಟು ನಾಯಕರಿಗೆ ಕೊಟ್ಟದ್ದು, ನಾನು ಕೆಲಸ ಮಾಡದೇ ಇದ್ರು ಮುಂದಿನ ಚುನಾವಣೆ ನಾಯಕರ ಹೆಸರಲ್ಲಿ ಪುನಃ ಓಟ್ ಸಿಗ್ತದೆ, ಅದಾಯ್ತು, 2ನೇ ಬಾರಿ ಪುನಃ ಮತವನ್ನು ಕೊಟ್ಟು ಗೆಲ್ಸಿದ್ರು. ಅದಕ್ಕೆ ನಾವೆಲ್ಲ ಆಗಲ್ಲ, ಜನರ ಮಧ್ಯದಲ್ಲಿ ನಿಂತು ಜನರ ಕೆಲಸವನ್ನು ಮಾಡಿ ಮುಂದಿನ ಚುನಾವಣೆಗೆ ಬರುವಾಗ ನಾವು ಲೆಕ್ಕವನ್ನು ಕೊಡಬೇಕು. ವಿ ಆರ್ ಅಕೌಂಟೇಬಲ್ ಅಂತ ನಾವು ಜನರಿಗೆ ನಾವು ಏನನ್ನ ಮಾಡಿದೀವಿ ಅಂತ ತೋರಿಸಿದ್ರೆ ಕೆಲವೊಮ್ಮೆ ಅದಕ್ಕೆ ಓಟ್ ಸಿಕ್ಕದೇ ಇರಬಹುದು. ಆದ್ರೆ ಅತೃಪ್ತಿ ಅನ್ನುವಂಥದ್ದು ಶಾಶ್ವತ. ಶುಗರ್ ಫ್ಯಾಕ್ಟರಿ ಬಗ್ಗೆ ಹೇಳಿದರು ಕಪೂರ್ ಅವರು. ಹೌದು, ನನ್ನ ಜಾಗವನ್ನ ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕಿಗೆ ಅಡವನ್ನ ಇಟ್ಟು ಆ ದುಡ್ಡನ್ನ ತಂದು ಪ್ರಾರಂಭ ಮಾಡಿ ಸಕ್ಕರೆ ಮಾರಾಟ ನಾನು ವಾಪಸ್ ಪಡೆದು ಅದನ್ನು ಕಟ್ತಾ ಇದ್ದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಅಲ್ಲಿದ್ದ ಕಲ್ಲು ಸಿಮೆಂಟ್ ಮತ್ತೆ ಇದನ್ನ ಸ್ಟೀಲ್ ಅನ್ನು ಮಾರಾಟ ಮಾಡಿ ಆಯ್ತಂತೆ. ನಾನು ಹೋಗ್ಲಿಲ್ಲ ಅದರೊಳಗೆ, ಯಾಕಂದ್ರೆ ಅದನ್ನ ನೋಡ್ಲಿಕ್ಕೂ ನಿಮ್ಗೆ ಮನ್ಸು ಬರೋದಿಲ್ಲ, ಯಾಕಂದ್ರೆ ನಾನು ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾವತ್ತಾದ್ರೂ ಜನಪ್ರತಿನಿಧಿಯ ಜವಾಬ್ದಾರಿ ಏನಿದೆ ಅಂತ ಅರ್ಥವನ್ನು ಮಾಡಿಕೊಂಡ್ರೆ ನಾವು ಮೂಲಭೂತ ಸೌಕರ್ಯವನ್ನ ಒದಗಿಸುವಂತದ್ದು ಮತ್ತೆ ಮೇಲ್ದರ್ಜೆಗೆ ಇಷ್ಟೊಂದು ಮಾಡೋದು ಬಿಟ್ರೆ ಇದನ್ನು ಮಾಡ್ಕೊಳ್ತಿರುವುದಲ್ಲ. ಅದರೊಟ್ಟಿಗೆ ಈ ಉಡುಪಿ ಜಿಲ್ಲೆ ಪ್ರಾರಂಭದಲ್ಲಿ ಅವಿಭಾಜ್ಯ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದೆ. ನಂತರ ಉಡುಪಿ ಜಿಲ್ಲೆಯನ್ನು ಪ್ರತ್ಯೇಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಅದು ಒಪ್ಪಿಗೆಯನ್ನು ಕೊಟ್ಟರು. ಉಡುಪಿ ಜಿಲ್ಲೆ ಆದದ್ರಿಂದ ನೀರನ್ನ ಎಡದಂಡೆ ಮತ್ತೆ ಬಡದಂಡೆ ಸೇರಿಸಿದ್ರೆ ಏನಾಗ್ಬಹುದು, ತಿರುಗಿಸಿದಾಗ ಏನಾಗ್ಬಹುದು ಅಂತ ಏನಾಗುದಿಲ್ಲ. ಉಪ್ಪು ನೀರು ಎಲ್ಲಿವರೆಗೆ ಹೋಗ್ತದೆ ಕೇಳಿದೆ ನಾನು, ಅದು ಹಾಲಾಡಿ ದಾಟಿ ಹೋಗ್ತದೆ ಅಂತ ಹೇಳಿದ್ರು. ಹಾಲಾಡಿ ದಾಟಿ ಹೋಗಿದ್ರೆ ಕೇವಲ ಕುಂದಾಪುರ ಪೇಟೆಗಲ್ಲ, ಆ ಭಾಗದ ಎಲ್ಲ ಗ್ರಾಮದ ಬಾವಿಯಲ್ಲಿ ಉಪ್ಪು ನೀರು ಬರುವಂತ ಪರಿಸ್ಥಿತಿ ಇತ್ತು. ಕರಾವಳಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮೀನುಗಾರರದ್ದು ಡೀಸೆಲ್ ಮೇಲೆ ಕೇವಲ 35 ಪೈಸೆ ಸಬ್ಸಿಡಿ ಇತ್ತು, ಅದನ್ನ ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಮಾಡ್ತಿದ್ದೆ. ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ದರು. ಈಗ ಪ್ರತಿಯೊಂದು ಮೀನುಗಾರರಿಗೆ 1 ಲೀಟರ್ ಮೇಲೆ 10 ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗ್ತಾ ಇದೆ. ಆದ್ರೆ ನಮ್ಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇದು ರೇಟ್ ಕಮ್ಮಿ ಆಗ್ತದೆ ಭಾವಿಸಿದ್ದೆ ನಾವು, ಅದು ಜಾಸ್ತಿ ಆಗ್ತಾ ಹೋಯ್ತು. 54 ಇದ್ದೀಗ 103 ಸೆಂಚುರಿ ಹೊಡೆದಾಯ್ತು ನಾವು. ಆದ್ರೆ ಯಾರು ನೀವು ಪ್ರಶ್ನೆಯನ್ನೇ ಮಾಡ್ತಾ ಇಲ್ಲ, ಅದನ್ನು ಕೇಳ್ಬೇಕು ಯಾಕೆ ಜಾಸ್ತಿ ಆಯ್ತು ಅಂತ. ಅದಲ್ಲದೆ ಇದ್ರೆ ಮುಂದೆ ವಿದೇಶದಿಂದ ಕಚ್ಚಾ ತೈಲ ಬರುವುದಕ್ಕೆ ಕಮ್ಮಿ ದರ ಆಗಿದೆ, ಇಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ. ಕುಂದಾಪುರ ಪೇಟೆಯಲ್ಲಿ ಫ್ಲೈಓವರ್ ಬೇಕಂತ ಹೇಳಿದೆ, ಯಾಕಂದ್ರೆ ಈ ಒಂದು ಪೇಟೆ 2 ಭಾಗ ಆಗ್ಬಾರ್ದು ಅಂತ ಎಲ್ಲರೂ ನನ್ನ ಹತ್ರ ಕೇಳಿದ್ರು. ಈ ಒಂದು ಫ್ಲೈಓವರ್ ಮಾಡಿದ್ರಿಂದ ಊರು ಆಚೆಯಿಂದ ಈಚೆ ಕಾಣುವಾಗಾಯ್ತು. ಇಲ್ಲಿ ಇದ್ರೆ ಇದು ಮಾತ್ರ ಅಲ್ಲ, ಬಸೂರು ಮೂಲಕ ಇದು ಅಂಡರ್ ಪಾಸ್, ಕೋಟೇಶ್ವರದ ಅಂಡರ್ ಪಾಸ್, ಯಾವ ದೊಡ್ಡ ವಾಹನ ಬರ್ತದೆ ಅದನ್ನು ಪಾಸ್ ಆಗುವ ಸ್ಟ್ರೈಟ್ ಅನ್ನ ಅಗಲವನ್ನು ಇತ್ತಂತದ್ದು. ಆದ್ರೆ ದುರಂತ ಇಲ್ಲಿ ಕಟ್ ಮಾಡಿದ ಮತ್ತೆ ಇದು ಸರಿಪಡಿಸುವಂತ ವ್ಯವಸ್ಥೆ ಆಗ್ಲಿಲ್ಲ. ಅಂದು ನಾವೆಲ್ಲ ಕೂತು ಅಲೈನ್ಮೆಂಟ್ ಅನ್ನು ನೋಡ್ಕೊಂಡು ಹೋಗ್ತಾ ಇತ್ತು. ಈಗ ಗಂಗಳ್ಳಿಯ ಬ್ರೇಕ್ ವಾಟರ್ ಒಂದು ಪೋರ್ಷನ್ ಈಗ ಕೋಡಿಯಲ್ಲಿ ಆಗಿದೆ. ಶರದ್ ಪವಾರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು 102 ಕೋಟಿ ಅಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. 102 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಅದ್ರ ಮೇಲೆ ಕಾಂಕ್ರೀಟ್ ಹಾಕಿ ಸ್ಟ್ರೀಟ್ ಹರಿರಾಮ್ ಶಂಕರ್ ESP ದುರ್ಗಾಣಿ ಸರ್, ನೀವು ಒಂದು ಲೈಟ್ ಹಾಕ್ಸಿ, ಇಲ್ಲದೆ ಇದ್ರೆ ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಪ್ರಾರಂಭ ಆಗ್ಬಹುದು ಅಂತ. ಇವತ್ತು ಸ್ಟ್ರೀಟ್ ಲೈಟ್ ಹಾಕ್ಸಿದ್ರಿಂದ ಸಂಜೆ ಹೊತ್ತಿಗೆ ಜನ ವಾಯು ವಿಹಾರಕ್ಕೆ ಹೋಗ್ತಾರಲ್ಲ, ಎಷ್ಟು ಸಂತೋಷ ಪಡ್ತಾ ಇದ್ದಾರೆಂದ್ರೆ ನಮ್ಗೆ ತೃಪ್ತಿ ಕೊಡುವಂತದ್ದು ಏನ್ ಕೆಲಸವನ್ನು ಮಾಡಿದರೆ ಜನರಿಗೆ ಉಪಯೋಗ ಆದಾಗ ಅದು ಸಂಪೂರ್ಣ ತೃಪ್ತಿಯನ್ನು ಕೊಡ್ತದೆ. ಜನಪ್ರತಿನಿಧಿಗಳಿಗೆ ಬೇಕು
ಇಲ್ಲ ಹಿಂದೆ ಮಂತ್ರಿಯಾಗಿ ಅನುದಾನವನ್ನು ಕೊಡಿಸಿದ್ದೆ ಡಾಕ್ಟರ್ ಉಪಾಧ್ಯಾಯ ಮತ್ತೆ ಸುಶೀಲ ಉಪಾಧ್ಯಾಯ ಅವರಿಗೆ. ಮೊನ್ನೆ ಕುಂದ ಕನ್ನಡದ ಬಗ್ಗೆ ಪ್ರಾರಂಭ ಆಯಿತು. ಕುಂದ ಕನ್ನಡದ ಬಗ್ಗೆ ಚರ್ಚೆ ಪ್ರಾರಂಭ ಆದಾಗ ನಾನು ಆ ಸಭೆಯಲ್ಲಿ ಹೇಳಿದ್ದೆ, ಬೆಂಗಳೂರಿನ ಸಭೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಹೋಗಿ ಬೇಡಿಕೆಯನ್ನು ಇಡ್ತೇನೆ ಅಂತ. ಮತ್ತೆ ಮಂಗಳೂರಿನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನಲ್ಲಿ ಅನುಮೋದನೆ ಕೊಡ್ತಿದೆ ಕುಂದ ಕನ್ನಡಕ್ಕೆ ಒಂದು ಅಧ್ಯಯನ ಪೀಠ ಮಾಡುವುದಂತ. ನಮ್ಮ ಸ್ನೇಹಿತರು ಕೆಲವರು ಇಲ್ಲೇ ಇದ್ದಾರೆ, ಸತೀಶ್ ಅವರೆಲ್ಲ, ಅವರೆಲ್ಲ ಬೆಂಗಳೂರಿನ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರವನ್ನು ಕೊಟ್ಟೆ, ಕೊಟ್ಟು ಕೂಡಲೇ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಂತೂ ಬರೆದೇ ಬಿಟ್ರು ಅವರು. ಆದ್ದರಿಂದ ಕುಂದ ಕನ್ನಡಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಭಾಷೆಯ ಮೇಲೆ ಇಡ್ತಾ ಇರಬೇಕಾಗಿ ಭಾಷೆಯ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡುವಂತ ಕೆಲಸ ಆಗ್ಬೇಕಾಗ್ತದೆ ಅಂತ ಹೇಳ್ತಾ, ಕುಂದಾಪುರ ಮತ್ತು ಇಡೀ ಅವಿಭಾಜ್ಯ ಜಿಲ್ಲೆ, ನಾವು ಅವಿಭಾಜ್ಯ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಆಗಿದ್ದೇವೆ ಬಿಟ್ಟರೆ ಭಾವನಾತ್ಮಕ ಇವತ್ತಿಗೂ ಒಂದೇ ಇದ್ದೇವೆ ನಾವು. ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ತುಳುವನ್ನು ಏಟ್ ಷೆಡ್ಯೂಲ್ ಸೇರಿಸಬೇಕಂತ ಡೆಲ್ಲಿಯಲ್ಲಿ ಒಂದು ಕೆಲವು ಮೀಟಿಂಗ್ ಅನ್ನು ಮಾಡಿತ್ತು ನಾವು. ಅದು ಅದನ್ನ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರ ಮನೆಯಲ್ಲೇ ಮಾಡಿತ್ತು ನಾವು ಮೀಟಿಂಗ್ ಅನ್ನ. ಅದಕ್ಕೆ ಖರ್ಗೆ ಅವರು ಬಂದಿದ್ರು, ಅನಂತ್ ಕುಮಾರ್ ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು. ಅದರಿಂದ ಈ ಒಂದು ಕೆಲಸವನ್ನ ನಾವು ಮಾಡಬೇಕು. ಕೊನೆಯದಾಗಿ ಒಂದು ಮಾತನ್ನ ಮತದಾರರ ಹತ್ರ ನನ್ನ ಬೇಡಿಕೆ ನೀಡಬೇಕಲ್ವಾ. 20 ವರ್ಷಗಳ ಕಾಲ ಸಂಸದನಾಗಿದೆ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ದು 20 ತಿಂಗಳು. ನಿರಂತರವಾಗಿ ಜನರ ಮಧ್ಯದಲ್ಲಿದ್ದೆ, ಜನರ ಸಮಸ್ಯೆನ ಫೋನ್ ನ ಮುಖಾಂತರ ಆದ್ರೂ ಕೇಳಿ ವಾಪಸ್ ಮಾಡಿ ಹೇಳ್ತಾ ಇದ್ದೆ. ಆದರೆ 10 ವರ್ಷಗಳ ಕಾಲ ಸಂಸದರು ಬರಲಿಲ್ಲ ಅಂತ ಏನು ಮೊನ್ನೆ ಚರ್ಚೆ ಆಯ್ತಲ್ಲ, ಅದಕ್ಕೆ ನಂದು ಪ್ರಶ್ನೆ ಇಷ್ಟೇ. ನಾಯಕರ ಹೆಸರಲ್ಲಿ ಮತವನ್ನು ಕೇಳಿ ಗೆದ್ದು ಹೋದಾಗ ಅವ್ರು ಗೆದ್ದವರಿಗೆ ಮನಸ್ಸಿಗೆ ಬರ್ತದೆ ಏನಂದ್ರೆ, ನಂಗೆ ಕೊಟ್ಟದ್ದೆಲ್ಲ ಓಟು ನಾಯಕರಿಗೆ ಕೊಟ್ಟದ್ದು, ನಾನು ಕೆಲಸ ಮಾಡದೇ ಇದ್ರು ಮುಂದಿನ ಚುನಾವಣೆ ನಾಯಕರ ಹೆಸರಲ್ಲಿ ಪುನಃ ಓಟ್ ಸಿಗ್ತದೆ. ಅದಾಯ್ತು, 2ನೇ ಬಾರಿ ಪುನಃ ಮತವನ್ನು ಕೊಟ್ಟು ಗೆಲ್ಸಿದ್ರು. ಅದಕ್ಕೆ ನಾವೆಲ್ಲ ಆಗಲ್ಲ, ಜನರ ಮಧ್ಯದಲ್ಲಿ ನಿಂತು ಜನರ ಕೆಲಸವನ್ನು ಮಾಡಿ ಮುಂದಿನ ಚುನಾವಣೆಗೆ ಬರುವಾಗ ನಾವು ಲೆಕ್ಕವನ್ನು ಕೊಡಬೇಕು. ವಿ ಆರ್ ಅಕೌಂಟೇಬಲ್ ಅಂತ ನಾವು ಜನರಿಗೆ ನಾವು ಏನನ್ನ ಮಾಡಿದ್ದೇವೆ ಅಂತ ತೋರಿಸಿದ್ರೆ ಕೆಲವೊಮ್ಮೆ ಅದಕ್ಕೆ ಓಟ್ ಸಿಕ್ಕದೇ ಇರಬಹುದು. ಆದರೆ ಅತೃಪ್ತಿ ಅನ್ನುವಂಥದ್ದು ಶಾಶ್ವತ, ಇದೆಲ್ಲ ಆ ಸ್ಥಾನ ತಾತ್ಕಾಲಿಕ. ಅದನ್ನ ಅರ್ಥವನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬ ಜನಪ್ರತಿನಿಧಿ ಇವತ್ತು ಸಹ ಯಾರು ಮತವನ್ನು ಕೇಳ್ತಾರೆ ಅವರ ಹೆಸರಿನಲ್ಲಿ ಮತವನ್ನು ಕೇಳಬೇಕು. ಅವ್ರು ಹಿಂದೆ ಏನನ್ನು ಮಾಡಿದ್ದಾರೆ, ಮುಂದೆ ಏನನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಷನ್ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದೇನೆ, ಏನನ್ನು ಮಾಡ್ತೇನೆ ಮುಂದೆ ಅಂತ. ಇಲ್ಲಿ ಒಂದು ಉಡುಪಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು, ಅದಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು, ಪರಿಸರ ಸ್ನೇಹಿ ಒಂದು ಉದ್ದಿಮೆಗಳು ಬರಬೇಕು. ಸಣ್ಣ ಪುಟ್ಟದಾದ್ರೂ ಅಡ್ಡಿಲ್ಲ, ಪರಿಸರ ಸ್ನೇಹಿ ಉದ್ದಿಮೆಗಳು ಬಂದಾಗ ಉದ್ಯೋಗ ಸೃಷ್ಟಿ ಆಗ್ತದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ನಮ್ಮ ಮಕ್ಕಳಿಗೆ ಕೆಲಸ ಹುಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಊರಿನಲ್ಲಿ ಸಿಕ್ಕಿದ್ರೆ, ಪಾಪ ತಂದೆ ತಾಯಿಂದರಾದ್ರು ಮಕ್ಕಳು ಒಟ್ಟಿಗೆ ಇಲ್ಲಿದ್ರೆ ಓಲ್ಡ್ ಏಜ್ ಹೋಮಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇಂಥದನ್ನೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ ನಾವು. ಪ್ರವಾಸೋದ್ಯಮ ಒಂದು ಖಂಡಿತ, ನಮ್ಮ ಕರಾವಳಿ ಬಹಳ ಕೋಸ್ಟಲ್ ಟೂರಿಸಂ, ಇನ್ನೊಂದು ಟೆಂಪಲ್ ಟೂರಿಸಂ. ಬರೇ ದೇವಸ್ಥಾನ ದೇವರ ಹೆಸರಿನಲ್ಲಿ ಮತವನ್ನು ಕೇಳುವುದಲ್ಲ, ದೇವಸ್ಥಾನದ ಬಗ್ಗೆ ನಾವು ಏನು ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆದರೆ ದೇವಸ್ಥಾನವನ್ನು ಧಾರ್ಮಿಕ ಭಾವನೆಯನ್ನ ಚುನಾವಣೆಯ ಒಟ್ಟಿಗೆ ಬೆರೆಸಬಾರದು. ನಾವು ಸಹ ದೇವಸ್ಥಾನಗಳನ್ನು ಕಟ್ಟಿದ್ದೇವೆ, ರಾಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇವೆ, ಅದೇ ನಾವು ಹೇಳ್ಕೊಳ್ಳಿಲ್ಲ. ಇದನ್ನು ಹೇಳ್ಕೊಳ್ಳದೆ ಇರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಹೇಳ್ತೇನೆ, ಮುಂದೆ ನಾವು ಒಂದೇ ದಿವಸ ಇರೋದು ನಿಮ್ಮೂರಿನ ಮತದಾರರ ಹತ್ರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಚರ್ಚೆಯನ್ನು ಮಾಡಿ ನಾಡಿದ್ದು ಸಂಜೆ ಮತದ ಕೊನೆಯ ಮತ ನಿಮ್ಮ ಪೆಟ್ಟಿಗೆಗಳಿಗೆ ನಿಮ್ಮ ಊರಿನ ಪೆಟ್ಟಿಗೆಗಳಿಗೆ ಬೀಳುವವರಿಗೆ ನೀವು ಅಲ್ಲಿ ಮತದ ಕೇಂದ್ರದ ಹತ್ರ ಕಾಯ್ಬೇಕಾಗ್ತದೆ. ಕಾರಣ ಇಷ್ಟೇ, ನಂಗೆ ಗೊತ್ತಿಲ್ಲ ಸತ್ಯ ಏನು ಅಂತ. ಒಂದು ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಒಂದು ಕೇರಳದಲ್ಲಿ ನಡೆದಂತ ಘಟನೆ. ಕಾಂಗ್ರೆಸ್ಗೆ ಒತ್ತಿದ ಬಟ್ನು
ಲೈಟ್ ಆಯ್ತು ಅಂತ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರು ಮತ್ತು ಬಟನ್ ಅನ್ನು ಒತ್ತುವಾಗ ಅದನ್ನು ಸರಿಯಾಗಿ ನೋಡಿ ಅಂತ. ನೀವು ಒತ್ತಿದ ಬಟನ್ ಎದುರಿಗೆ ಲೈಟ್ ಬಂದಿದೆಯಾ, ಅದು ಬೇರೆ ಬಂದಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅಂತ ಹೇಳ್ತಾ, ಒಂದೆಡೆ ಅಂತದಾದ್ರೆ ಹಿಡ್ಕೊಂಡೇ ಆಫೀಸರ್ ಅನ್ನ ಕರೀರಿ, ಅವ್ರಿಗೆ ತೋರಿಸಿ ಕಂಪ್ಲೇಂಟ್ ಅನ್ನು ಬರೆದು ಬಂದರೆ ಮುಂದೆ ಪ್ರಕ್ರಿಯೆ ನಿಲ್ಲಿಸುವಂತ ಸಾಧ್ಯತೆಗಳು ಜಾಸ್ತಿ. ಅದಕ್ಕೋಸ್ಕರ ತಮ್ಮ ಎಲ್ಲದ ಕಳಕಳಿಯನ್ನ ಕೇಳ್ಕೊಳ್ಳುವಂಥದ್ದು ಮುಂದಿನ ಎರಡು ಒಂದು ದಿವಸ ಬಿಟ್ಟು 26ನೇ ತಾರೀಕಿಗೆ ತಾವೆಲ್ಲ ತಮ್ಮ ಬಂಧು ಬಳಗ ಎಲ್ಲರತ್ರ ಕಾಂಗ್ರೆಸ್ ಹಸ್ತದ ಚಿಹ್ನೆಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು ಅಂತ ಕಳಕಳಿಯನ್ನ ಕೇಳ್ಕೊಳ್ತಾ, ಆ ಬ್ಯಾಲೆಟ್ ಪೇಪರ್ನಲ್ಲಿ ನನ್ನ ಹೆಸರು ಎರಡನೇ ಕ್ರಮಾಂಕದಲ್ಲಿ ನನ್ನ ಹೆಸರು ಇದೆ. ನನ್ನ ಹೆಸರಿನ ಎದುರಿಗೆ ಒಂದು ಹಸ್ತದ ಚಿಹ್ನೆ ಇದೆ, ಅದರೊಟ್ಟಿಗೆ ಇನ್ನೊಂದು ಕೋರಿಕೆ ಸಹ ಇದೆ. ನಾನು ಯಾವತ್ತು ಆ ಬ್ಯಾಲೆಟ್ನಲ್ಲಿ ಯಾರ ಹೆಸರಿದೆಯಲ್ಲ ಅವರು ಮಾತ್ರ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡುವಂತದ್ದೊಂದು ಅರ್ಥ ಮಾಡ್ಕೊಳ್ಬೇಕು. ನಾಯಕರ ಹೆಸರು ಇಲ್ಲಿ ಬರಲಿಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ. ನಾವು ಇಲ್ಲಿ ಸ್ಪರ್ಧೆ ಮಾಡಿದವ್ರದ್ದು ಮಾತ್ರ ಹೆಸರಿರುವಂತದ್ದು, ಅದನ್ನ ಎಲ್ಲರಿಗೂ ತಿಳಿಸ್ಬೇಕಾಗ್ತದೆ. ನಾಯಕರು ನಿಲ್ಲುವಂಥದ್ದು ವಾರಣಾಸಿಯಲ್ಲಿ ನಿಲ್ಬಹುದು, ಅಲ್ಲಿ ಮಾತ್ರ ಅವರಿಗೆ ಮತವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ, ಬಿಟ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒತ್ತಿ ನನ್ನ ಮಾತು ಮುಗ್ತೇನೆ. ಜೈ ಜೈ. ಬಂಧುಗಳೇ, ಬಹಳ ವಿನೀತರಾಗಿ ಕಾರ್ಯಕರ್ತರ ಜೊತೆಯಲ್ಲಿ ಮತದಾರರ ಜೊತೆಯಲ್ಲಿ ಕುಂದಾಪುರದ ಬಂಧುಗಳಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅವರು ಮಾಡಿದಂತ ಮನವಿಗೆ ನೀವೆಲ್ಲ ಸ್ಪಂದಿಸ್ತೀರಿ. ಮುಂದಿನ 48 ಗಂಟೆಗಳ ಕಾಲ ನಮ್ಮೆಲ್ಲ ಬೂತ್ಗಳಲ್ಲಿ 20-25 ಜನ ಕಾರ್ಯಕರ್ತರು ಇರುವುದರ ಮೂಲಕ ಜಯಪ್ರಕಾಶ್ ಹೆಗಡೆ ಅವರನ್ನ ನಾವೆಲ್ಲ ಕೇಳ್ತೀರಿ ಎಂಬ ಒಂದು ವಿಶ್ವಾಸದೊಂದಿಗೆ ಆಗಮಿಸಿದ ಸೇರಿದ ಮಾಧ್ಯಮದ ಗೆಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕನೇ ತಾರೀಕಿಗೆ